ಶತಮಾನದ ಸುದೀರ್ಘ ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಕ್ಷಣಗಳನ್ನೇ ಶುರುವಾಗಿದೆ. ಇಡೀ ವಿಶ್ವವೇ ಆಕಾಶದ ಕೌತುಕಕ್ಕೆ ಕುತೂಹಲದಿಂದ ಎದುರು ನೋಡ್ತಾ ಇದೆ. ರಾತ್ರಿ ರಕ್ತವರ್ಣದ ಚಂದ್ರನ ದರ್ಶನವನ್ನ ತಪ್ಪಿಸ್ಕೊಂಡ್ರೆ ಇನ್ನು ಬರೋಬ್ಬರಿ 104 ವರ್ಷ ಕಾಯಬೇಕಾಗಿದೆ. ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಬ್ಲಡ್ ಮೂನ್ ವೀಕ್ಷಣೆಗೆ ಸಕಲ ರೀತಿಯ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗಿದೆ. ರಾತ್ರಿ ಬಾನಂಗಳದಲ್ಲಿ ರಕ್ತಚಂದಿರನ ದರ್ಶನ. ಗ್ರಹಣ ವೀಕ್ಷಣೆಗೆ ಸಜ್ಜಾಗಿದೆ ಸಿಲಿಕಾನ್ ಸಿಟಿ. ಅತ್ಯಂತ ಸುದೀರ್ಘ ಚಂದ್ರಗ್ರಹಣ ರಾತ್ರಿ ಗೋಚರವಾಗಲಿದೆ. ರಾತ್ರಿ 11:43ಕ್ಕೆ ಚಂದ್ರಗ್ರಹಣ ಆರಂಭವಾಗಲಿದ್ದು ಬೆಳಗಿನ ಜಾವ 3:49ಕ್ಕೆ ಮುಕ್ತಾಯವಾಗಲಿದೆ. ಮತ್ತೊಮ್ಮೆ ಈ ಅಪರೂಪದ ಗ್ರಹಣ ನೋಡಬೇಕು ಅಂದ್ರೆ ಬರೋಬ್ಬರಿ 104 ವರ್ಷ ಕಾಯಬೇಕು. ಇಂತಹ ಖಗ್ರಾಸ ಚಂದ್ರಗ್ರಹಣ ಇನ್ನು 2123ರಲ್ಲಿ ಸಂಭವಿಸಲಿದೆ. ಈ ಅತ್ಯಪರೂಪದ ಬ್ಲಡ್ ಮೂನ್ ಬರಿಗಣ್ಣಿನಲ್ಲಿ ವೀಕ್ಷಿಸಬಹುದಾಗಿದೆ. ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ ಅಂತ ತಜ್ಞರು ತಿಳಿಸಿದ್ದಾರೆ. ಕೇತುಗ್ರಸ್ತ ಗ್ರಹಣದಿಂದ ಸಿಲಿಕಾನ್ ಸಿಟಿಯ ಸುಪ್ರಸಿದ್ಧ ದೇವಾಲಯಗಳು ಮಧ್ಯಾಹ್ನದಿಂದಲೇ ದರ್ಶನವನ್ನ ಬಂದ್ ಮಾಡಲಾಯಿತು. ದಿನನಿತ್ಯ ನಡೆಯುವ ದೇವಸ್ಥಾನದ ಎಲ್ಲಾ ಪೂಜಾ ಕೈಂಕರ್ಯಗಳು ಸ್ಥಗಿತವಾಗಿದೆ. ಬಹುತೇಕ ದೇವರ ಆಲಯ ಬಾಗಿಲುಗಳು ಸಂಜೆಯಿಂದಲೇ ಮುಚ್ಚಲಾಗಿದೆ. ಇತ್ತ ವಿಧಾನಸೌಧ, ವಿಕಾಸಸೌಧ ಕೂಡ ಖಾಲಿ ಇದ್ದು ಬಿಕ್ಕುವಂತಿದೆ. ಸಂಜೆಯಾಗ್ತಿದ್ದಂತೆ ನಗರದ ರಸ್ತೆಗಳು ಕೂಡ ವಾಹನಗಳಿಲ್ಲದೆ ಖಾಲಿ ಖಾಲಿ ಇದ್ದವು. ವರ್ಣರಂಜಿತ ಗ್ರಹಣದಿಂದ ಕೆಲವು ರಾಶಿಯವರಿಗೆ ಕೆಡುಕು ಉಂಟಾಗಲಿದೆ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ. ಇದರಿಂದ ಆತಂಕಗೊಂಡಿರುವ ಜನ ಗುಟ್ಟಾಗಿ ಹೋಮ, ಹವನ, ಪೂಜೆಯಲ್ಲಿ ತೊಡಗಿದ್ದರು. ಇನ್ನು ನೆಹರು ತಾರಾಲಯದಲ್ಲಿ ಗ್ರಹಣ ವೀಕ್ಷಣೆಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಿನಲ್ಲಿ ಬಾನಂಗಳದ ಕೆಂಪು ಚಿತ್ತಾರ ವೀಕ್ಷಣೆಗೆ ದೇಶದ ಜನ ತುದಿಗಾಲಲ್ಲಿ ಕಾಯುತ್ತಿದ್ದಾರೆ. ಜನ ಮೂಢನಂಬಿಕೆ ಬಿಟ್ಟು ಗ್ರಹಣ ವೀಕ್ಷಣೆ ಮಾಡಬೇಕಿದೆ. ನಂಬಿಕೆ, ವಿಜ್ಞಾನಗಳ ಮಧ್ಯೆ ಶ್ರೀಸಾಮಾನ್ಯ ಪರಿಪೂರ್ಣನಾಗಬೇಕಿದೆ. ಕೃಷ್ಣಮೂರ್ತಿ, TV5, ಬೆಂಗಳೂರು.